ಒಂದ್ಸಲ ಮುಂಜಾನೆ ನಾಶಾಕ ಹಿಂಗೆ ರಾಗಿ ಉಪ್ಪಿಟ್ಟು ಮಾಡಿ ನೋಡ್ರಿ ಆರೋಗ್ಯಕ್ಕೆ ಒಳ್ಳೇದಷ್ಟ ಅಲ್ದ ತಿನ್ನಕಂತರೂ ಅಂದ್ರೆ ಭಾಳ ಚಲೋ ಇರ್ತೈತಿ ಆಮೇಲೆ ಈ ರಾಗಿ ಉಪ್ಪಿಟ್ಟು ಮಾಡೋ ಪದ್ಧತಿ ಐತೆ ಸ್ವಲ್ಪ ಬೇರೆನೇ ಐತಿ ರೆಗ್ಯುಲರ್ ಉಪ್ಪಿಟ್ಟು ಕತ್ಲೆ ಅಲ್ರಿ ಇದು ಸೊ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದ ಪೂರ ನೋಡಿದ್ರೆ ಮಾತ್ರ ಅರ್ಥ ಆಗ್ತೈತಿ ಮೊದಲ ನಾ ಇಲ್ಲೇ ಒಂದು ಬುಟ್ಟೆಗೆ ಒಂದುವರೆ ಕಪ್ಪಷ್ಟು ರಾಗಿಟ್ ಹಾಕೊಳಾಕತ್ತೀನಿ ರೀ ಆದಷ್ಟು ಈ ರೆಸಿಪಿಗೆ ಚಲೋ ಕ್ವಾಲ್ಟಿ ರಾಗಿಟ್ಟು ಉಪ್ಯೋಗಿಸ್ರಿ ಅಂದ್ರೆ ಉಪ್ಪಿಟ್ಟು ಭಾಳ ಚಲೋ ಆಗ್ತೈತಿ ನಾ ಇವತ್ತು ವಿಜಯ್ ಫುಡ್ ಅವರ ವಿಜಯ್ ಗೋಲ್ಡ್ ರಾಗಿಟ್ ರೀ ಈಗ ಇದ್ರಾಗ ಸ್ವಲ್ಪ ಸ್ವಲ್ಪ ಹಿಂಗೆ ಕೈಯಾಗಿ ನೀರು ತಗೊಂಡು ಚಿಮ್ಕಿಸ್ಕೋ ಅಂತ ಹಿಟ್ಟನ್ನ ಕಲಿಸ್ತೀನಿ ರೀ ಒಮ್ಮೆ ಭಾಳ ನೀರು ಹಾಕಕ್ಕೆ ಹೋಗ್ಬಾಡ್ರಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊ ಅಂತ ಹೋಗಿರಿ ವಿಜಯ್ ಫುಡ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿರಿ ಇವ್ರ ಕಡೆ ಅಗದಿ ಬೆಸ್ಟ್ ಕ್ವಾಲಿಟಿ ಎಲ್ಲ ಥರದ ಹಿಟ್ಟು ಮತ್ತು ರವಾ ಸಿಗ್ತಾವೆ ನಾವು ಎಲ್ಲಿತನ ಎಷ್ಟು ನೀರು ಹಾಕಿ ಕಲಿಸ್ಬೇಕಪ್ಪ ಅಂತಂದ್ರೆ ಕೈಯಾಗಿ ಹಿಂಗೆ ಮುಷ್ಟಿ ಮಾಡಿದ್ರೆ ಆರಾಮ್ಸೆ ಮುಷ್ಟಿ ಕಟ್ಟಕ್ಕೆ ಬರಬೇಕು ಅಷ್ಟು ಹಸಿ ಮಾಡಿದ್ರೆ ಸಾಕು ತೀರಾ ಒಣನೂ ಇರಬಾರ್ದು ತೀರ ಹಸಿನೂ ಇರಬಾರ್ದು ಈಗ ಕಲಸಿದ ಹಿಟ್ಟನ್ನ ನಾನು ಒಂದು ಕುಕ್ಕರ್ ಡಬ್ಬ್ಯಾಗ ಹಾಕತ್ತೀನಿ ರೀ ಅಗಲಂಗ್ ಅಗಲಂಗೆ ಇದನ್ನ ಕುಕ್ಕರ್ನಾಗ ಇಲ್ಲ ಅಂತಂದ್ರೆ ಸ್ಟೀಮರ್ನಾಗ ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಬೇಕು ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಬೇಕು ಅಲ್ಲಿ ತ ಈ ಕಡೆ ಒಂದು ಕಡಾಯಿ ಬಿಸಿ ಮಾಡೋಕಿಟ್ಟದ್ರಾಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪದಾಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ತಗೊಂಡು ಎತ್ತಿಟ್ಕೋತೀನಿ ರೀ ಗೋಡಂಬಿ ಆಪ್ಷನಲ್ಲು ಬೇಕಂದ್ರೆ ಹಾಕೋರಿ ಬೇಡ ಅಂದ್ರೆ ನಡಿತೈತಿ ಬಟ್ ಹಾಕಿದ್ರೆ ಸ್ವಲ್ಪ ಚಲೋ ಆಗ್ತೈತಿ ಆಮೇಲೆ ಇದರ ತುಪ್ಪದಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದ ರೀ ಎಣ್ಣೆ ಚಲೋ ಬಿಸಿ ಆದಮೇಲೆ ಇದ್ರಾಗ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಹುರಿ ರೀ ನೋಡ್ರಿ ಶೇಂಗಾ ಹಿಂಗೆ ಸ್ವಲ್ಪ ಕೆಂಪಗಾದ್ಮೇಲೆ ಈಗ ಇದ್ರಾಗ ಒನ್ ಟೀ ಸ್ಪೂನ್ ಕಡಲೆ ಬ್ಯಾಳಿ ಒನ್ ಟೀ ಸ್ಪೂನ್ ಉದ್ದಿನ ಬ್ಯಾಳಿ ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿದ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಇದನ್ನು ಚಲೋ ತಿಂಗೆ ಹುರಿತೀನಿ ಆಮೇಲೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ ಒಂದು ಕ್ಯಾರೆಟ್ ಹಾಕಿ ಹೈ ಫ್ಲೇಮ್ನಾಗ ತರಕಾರಿನ ಸ್ವಲ್ಪ ಮೆತ್ಕಗೋತನ ಚಲೋ ತಿಂಗೆ ಹುರಿತೀನಿ ಬೇಕಂದ್ರೆ ನೀವು ಆಲೂಗಡ್ಡಿ ಬಟಾಣಿ ಬೀನ್ಸ್ ಯಾವ್ದು ಬೇಕಾದ ತರಕಾರಿ ಹಾಕೊಬೋದು ನಿಮ್ಗೆ ಯಾವ್ದು ಲೆಕ್ಕ ಆಗ್ತಾ ನೋಡ್ರಿ ಆ ತರಕಾರಿ ಹಾಕೋಬೋದು ಆದರೆ ಒಂದು ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ನೀವು ಯಾವುದೇ ತರಕಾರಿ ಹಾಕಿರಿ ಅವನ್ನ ಭಾಳ ಸಣ್ಣಗೆ ಕಟ್ ಮಾಡಿ ಹಾಕಿರಿ ಈ ಕಿತ್ರಾಗ ನಾನು ತರಕಾರಿ ಹುರಿ ಮುಂದೆ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಮತ್ತು ಸ್ವಲ್ಪ ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರ್ ಅಂದ್ರೆ ಬೆಲ್ಲದ ಪುಡಿ ಹಾಕಿದ್ದಾರೀ ಉರಿ ಸಣ್ಣ ಇರಲಿ ಸಣ್ಣ ಉರಿ ಒಳಗಿದನ್ನು ಕೈ ಬಿಡ್ಲಾರ್ದೆ ಹುರ್ಕೋ ಇರಬೇಕು ಈ ಕಡೆ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿದ ಮೇಲೆ ರಾಗಿ ಹಿಟ್ ನೋಡ್ರಿ ಎಷ್ಟು ಚಲೋ ತಂಗ್ ಬೆಂದೈತಿ ತಳಕ್ಕಿದು ಸ್ವಲ್ಪ ಅಂಟ್ಕೊಂಡಿರ್ತೈತಿ ಚಮಚಲ್ಲಿ ಬಿಡಿಸ್ಕೊವಂಥ ಗಂಟುಗಳ್ನ ಒಡೀರಿ ಒಡೆದು ಚಲೋ ತೆಂಗ್ ಮಿಕ್ಸ್ ಮಾಡಿರಿ ಈಗ ಇದನ್ನು ರೆಡಿ ಮಾಡಿದ ಒಗ್ಗರಣೆ ಒಳಗೆ ಹಾಕಾಕತ್ತೀನಿ ರೀ ಇದನ್ನು ತರಕಾರಿ ಜೊತೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿರಿ ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಇದನ್ನು ಒಂದು ಎರಡು ಮೂರು ತನಕ ಹಿಂಗೆ ಹುರಿಬೇಕು ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆ ಮಾಡೋಕೆ ಬರೋಂಗಿಲ್ಲ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಸ್ವಲ್ಪ ಹೊತ್ತು ಇದನ್ನು ಚಲೋ ತೆಂಗ್ ಹುರಿದ್ಮ್ಯಾಲೆ ಈಗ ಇದ್ರಾಗ ಒಂದು ಅರ್ಧ ಹೋಳಷ್ಟು ನಿಂಬೆ ರೀ ಆಮೇಲೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ತುರ್ದದ್ದು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಹಾಕಿನಿರಿ ಈ ರೆಸಿಪಿಗೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕು ಹಂಗೆ ಕಡಿಮೆ ಹಾಕಕ್ಕೆ ಹೋಗಬಾಡ್ರಿ ಸಣ್ಣಂಗೆ ಕಟ್ ಮಾಡಿ ಕೊತ್ತಂಬ್ರಿ ಸೊಪ್ಪು ಮತ್ತು ಮೊದಲೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ ಗೋಡಂಬಿ ಅದನ್ನು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ಗೋಡಂಬಿ ನೀವು ಈಗ ಹಾಕೋಬೋದು ಇಲ್ಲ ಲಾಸ್ಟಿಗೂ ಹಾಕ್ಕೊಬೋದು ಈಗ ಇದ್ರಾಗ ಕೈಯಾಗ ಸ್ವಲ್ಪ ನೀರು ತೊಗೊಂಬಿಟ್ಟು ನೀರನ್ನ ಚಿಮ್ಕಿಸ್ಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾಡ್ರಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿದ್ರೆ ನಡಿತೈತಿ ಚಲೋ ತಿಂಗೆ ಮಿಕ್ಸ್ ಇದ್ರ ಮ್ಯಾಲೆ ಮುಚ್ಚ್ರಿ ಮೇಲೆ ಇದನ್ನು ಸಣ್ಣ ಉರಿ ಒಳಗೆ ಒಂದು ಎರಡು ನಿಮಿಷ ಬೇಯಿಸ್ರಿ ಸ್ವಲ್ಪ ಹೊತ್ತು ಆದ್ಮೇಲೆ ಮುಚ್ಚಳ ತೆಗೆದುಬಿಟ್ಟು ಮ್ಯಾಲೆ ಕೆಳಗ ಮಿಕ್ಸ್ ಮಾಡಿರಿ ಮತ್ತು ಇನ್ನೂ ಸ್ವಲ್ಪ ನೀರು ಚಿಮ್ಕಿಸ್ರಿ ಒಂದು ಚಮಚೆ ತೊಗೊಂಬಿಟ್ಟು ಹಿಂಗೆ ಒತ್ಕೋಂಥ ಎಲ್ಲ ಗಂಟುಗಳನ್ನ ಒಡ್ಕೊಂತ ಮಿಕ್ಸ್ ಮಾಡಿರಿ ಕೆಲವೊಂದು ಸಣ್ಣ ಪುಟ್ಟ ರೀ ಗಂಟುಗಳನ್ನ ಚಮಚಲಿ ಹಿಂಗೆ ಒತ್ಕೊಂತ ಚಲೋ ತೆಂಗಿ ಮಿಕ್ಸ್ ಮಾಡಿರಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಊರಿ ಒಳಗೆ ಒಂದು ಎರಡು ನಿಮಿಷ ಬೇಯಿಸ್ರಿ ನೆಡ್ಬರ್ಕ ಹಿಟ್ಟು ಬೆಂದೆತ್ತಿಲ್ಲ ಹೇಳಿ ಚೆಕ್ ಮಾಡಿ ನೋಡ್ರಿ ಕೈಯಾಗ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಹಿಂಗೆ ಒತ್ತಿ ನೋಡ್ರಿ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಅಂದ್ರೆ ಹಿಟ್ಟು ಚಲೋ ತಂಗಿ ಬೆಂದೆತ್ ಅರ್ಥ ನಾನು ಹಿಂಗೆ ಒಂದು ಮೂರ್ನಾಲ್ಕು ಸಲ ನೀರು ಚಿಮ್ಕಿಸ್ಕೋಂಥ ಸಣ್ಣ ಉರಿ ಒಳಗೆ ಟೋಟಲ್ಲಿ ಒಂದು ಹದಿನೈದು ನಿಮಿಷ ರೀ ಈಗದು ಚಲೋ ತೆಂಗ್ ಬೆಂದೈತಿ ಮಸ್ತ್ ಗಮ್ಮನಕ್ಕೆ ಹತ್ತೈತಿ ಲಾಸ್ಟಿಗೆ ಇದ್ರಾಗ ಇನ್ನೂ ಸ್ವಲ್ಪ ಫ್ರೆಶ್ ಕಾಯ್ತುರಿ ಮತ್ತು ಸಣ್ಣಂಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ ರೀ ಹಾಂ ಫ್ರೆಂಡ್ಸ್ ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾದ ವಿಷಯ ಹೇಳೋದು ಮರ್ತಿದ್ದೆ ಇದು ಉದುರು ಉಪ್ಪಿಟ್ಟಲ್ಲ ರೀ ಹಾಗಾಗಿ ಇದನ್ನ ನೀವು ಮೊಸರು ಜೊತೆ ತಿಂದ್ರ ಛಲೋ ಇರ್ತೈತಿ ರೀ ಹಂಗೆ ತಿನ್ನೋಕೆ ಹೋದ್ರೆ ಭಾಳ ಡ್ರೈ ಅನ್ಸುತ್ತೆ ಸೊ ಫ್ರೆಂಡ್ಸ್ ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಹಿಟ್ಟಿನ ಉದುರು ಉಪ್ಪಿಟ್ಟು ರೆಡಿ ಇವತ್ತಿನ ರೆಸಿಪಿ ನಿಮ್ಗೆ ಚಲೋ ಅನಿಸಿದ್ರೆ ನೀವು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತಪ್ಪ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕ ಶೃಂಗಾರಣ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಒಂದು ಬೆಲ್ ಐತೆ ಅಲ್ರಿ ಅದನ್ನು ಮರೀದನ್ನು ಪ್ರೆಸ್ ಮಾಡಿರಿ ಥ್ಯಾಂಕ್ ಯು